ಮೀಸಲಾತಿ ವಿಚಾರದಲ್ಲಿ ಸರ್ಕಾರದಿಂದ ಮಲತಾಯಿ ಧೋರಣೆ ಅನುಸರಿಸಲಾಗಿದೆ. ಯಾರು ಹೇಳ್ತಾ ಇದ್ದಾರೆ, ಯಾವಾಗ ಹೇಳಿದರು, ಏನು ಹೇಳಿದರು ನೋಡ್ತಾ ಹೋಗೋಣ. ನಮ್ಮ ಸರ್ಕಾರ ಬಂದಾಗ ಇದನ್ನು ರದ್ದು ಮಾಡ್ತೀವಿ ರೀ ನಾವು ಅಂಥೇಳಿ ಕೆ ಪಿ ಸಿ ಸಿ ಕಚೇರಿಯಲ್ಲಿ ಮಾಜಿ ಸಿ ಎಂ ಸಿದ್ದರಾಮಯ್ಯ ಆಕ್ರೋಶದ ನುಡಿಗಳನ್ನಾಡಿದ್ದಾರೆ. ಭಾರತೀಯ ಜನತಾ ಪಕ್ಷ ಮೀಸಲಾತಿ ವಿಚಾರವಾಗಿ ಗೊಂದಲ ಸೃಷ್ಟಿ ಮಾಡಿದೆ, ಧರ್ಮದ ಆಧಾರದ ಮೇಲೆ ವಿಭಜನೆ ಮಾಡ್ತಾ ಇದ್ದಾರೆ, ಮೀಸಲಾತಿ ವರ್ಗೀಕರಣದ ಮೂಲಕ ದ್ರೋಹ ಮಾಡ್ತಾ ಇದ್ದಾರೆ, ಸಂವಿಧಾನದ 14ನೇ ವಿಧಿಯ ಅಡಿಯಲ್ಲಿ ಎಲ್ರಿಗೂ ರಕ್ಷಣೆ ನೀಡಿದೆ, ಯಾರು ಮೂಲಭೂತ ಅವಕಾಶದಿಂದ ವಂಚಿತರಾಗಿದ್ದಾರೆ ಅಂಥವರಿಗೆ, ಅಂದರೆ ಮೂಲಭೂತ ಸೌಕರ್ಯಗಳಿಂದ ಯಾರೆಲ್ಲ ವಂಚಿತರಾಗಿದ್ದಾರೆ ಅವರಿಗೆ ವಿಶೇಷ ಸವಲತ್ತನ್ನು ನೀಡಿ ಸಮಾಜದ ಮುಂಚೂಣಿಗೆ ತರಬೇಕು, ಎಲ್ಲಿಯವರೆಗೆ ಜಾತಿ ವ್ಯವಸ್ಥೆ ಇರುತ್ತೋ ಅಲ್ಲಿಯವರೆಗೂ ಮೀಸಲಾತಿ ಇರಬೇಕು. ಕೆ ಪಿ ಸಿ ಸಿ ಕಚೇರಿಯಲ್ಲಿ ಮಾಜಿ ಸಿ ಎಂ ಸಿದ್ದರಾಮಯ್ಯ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾವಾಗ ಆಗ್ತು ಆಗ್ತು 2022 ಫ್ರೀಡಮ್ ಆಪಲ್ ಕಲ್ತು ಕುರಿ ಮೇಕೆ ಸಾಕಾಣೆ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಕುರಿ ಮೇಕೆಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಈಗ 8ನೇ ತಿಂಗಳು ನೀವು ಇವತ್ತಿನವರಿಗೆ ಒಂದು ಪತ್ರ ಬರೆದಿದ್ದೀರಾ ಕೇಂದ್ರ ಸರ್ಕಾರಕ್ಕೆ ಈ ತರ ಮಾಡಿದ್ದೀವಿ ಅಂತ ಹೇಳಿ ಒಂದು ಪತ್ರ ಬರೆದಿದ್ದೀರಾ? ಇದನ್ನ 9th ಶೆಡ್ಯೂಲ್ ಸೇರ್ಬೇಕು ಅಂತ ಒತ್ತಾಯ ಮಾಡ್ತಕ್ಕಂಥ ಕೆಲಸ ಮಾಡಿದ್ದೀರಾ? 2 ಪಾರ್ಲಿಮೆಂಟ್ ಸೆಷನ್ ಆದರು ಯಾಕೆ ಮಾಡಲಿಲ್ಲ? ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ಗೊತ್ತಾದ ಮೇಲೆ 24ನೇ ತಾರೀಕು 23ನೇ ತಾರೀಕು ಸಾಯಂಕಾಲ ಬರೆದಿದ್ದೀರಿ ಪತ್ರನ. ಇದು ಈ ಡಿಸಿಷನ್ ಮಾಡಿರೋದು ಕ್ಯಾಟಗರೈಸೇಷನ್ ಮಾಡಿರೋದೆಲ್ಲ 24ನೇ ತಾರೀಕು ಮಾಡಿದ್ದೀರಿ. ವೈ ಚುನಾವಣೆ ಇನ್ನೇನು ಘೋಷಣೆ ಆಗುತ್ತೆ, ನಾಳೆ ನಾಳೆ ಘೋಷಣೆ ಆಗ್ಬೋದು, ಘೋಷಣೆ ಆಗೋದು 24ನೇ ತಾರೀಕು ಮಾಡಿದ್ದೀರಿ. ಏನಂತ ನೀವು ಪ್ರಮಾಣ ವಚನ ತೆಗೆದುಕೊಂಡ್ರಿ, ಏನಂತ ಮಾಡ್ಕೊಟ್ರಿ, ಯಾಕ್ರಿ ಬೇಕು? ಏನ್ ಭಿಕ್ಷುಕರಿ? ಲಿಂಗಾಯತರು ಒಪ್ಪಲಿಲ್ಲ, ನಾವ್ ಯಾರು ಭಿಕ್ಷುಕರಲ್ಲ. 16% ವೀರಶೈವರು ಕೇಳಿದ್ರು, 12% ಒಕ್ಕಲಿಗರು ಕೇಳಿದ್ರು. ನಮ್ಗೇನ್ ಬೇಕಾಗಿಲ್ಲ, ವಿ ಆರ್ ನಾಟ್ ಭಿಕ್ಷುಕರಲ್ಲ. ನಮ್ಮ ಜನಸಂಖ್ಯೆ ಆಧಾರದ ಮೇಲೆ ಕೊಡಿ. ಅದು ಯಾಕೆ ನಮ್ಮ ಪಾಪ ಅಲ್ಪಸಂಖ್ಯೆ ಆದ್ರು 4% ಇದ್ದಿದ್ನ, ಇಷ್ಟು ಇದ್ದಿದ್ನ, ಒಬ್ರಿಗೊಬ್ರಿಗೆ ದ್ವೇಷ ಮಾಡಲಿಕ್ಕೆ ಈ ರೀತಿ ಪ್ರಯತ್ನ ಮಾಡ್ತಾ ಇದ್ದೀರಾ? ಕರ್ನಾಟಕ ರಾಜ್ಯದ ಒಂದು ಇತಿಹಾಸ ಇದ್ದೀರಿ, ಇದು ಶಾಂತಿಯ ತೋಟ. ನಮ್ಮ ಪ್ರತಿಯೊಂದು ಪ್ರಾರಂಭದಲ್ಲೂ ಕೂಡ ನಾವು ನಮ್ಮ ರಾಜ್ಯದ ಇದನ್ನ ನುಡಿಯನ್ನ ಮಾಡ್ಬೇಕಾದ್ರೆ, ನಾಡಿನ ಒಂದು ಗೀತೆಯನ್ನ ಮಾಡ್ಬೇಕಾದ್ರೆ ಈ ಕರ್ನಾಟಕ ಶಾಂತಿಯ ತೋಟ ಅಂತೇಳಿ ನಾವು ಮಾಡ್ತಾ ಇದ್ದೇವೆ. ಈ ಶಾಂತಿನ ಗದ ಫ್ರೀಡಮ್ ಆಪಲ್ ಕಲ್ತು ಕುರಿ ಮೇಕೆ ಸಾಕಾಣೆ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಕುರಿ ಮೇಕೆಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.